उडुपिया नावुंदादल्ली प्रवाह परिस्थिति उंटागिदे। धाराकार मळेगे सौपर्णिक नदी तुंबि हरिता इदे। कुंदापुरद बैंदूरु तालूकिन नावुंदादल्ली ई ओंदु घटने नडेदिरोदु। सौपर्णिक नदी ತುಂಬಿದರ ಪರಿಣಾಮ ಈಗ ಜಲಾವೃತವಾಗಿದ್ದಾವೆ। ಸುತ್ತಮುತ್ತಲಿನ ಪ್ರದೇಶಗಳು ಹಲವು ಮನೆಗಳಿಗೆ ನೀರು ನುಗ್ಗಿದೆ। ಸೌಪರ್ಣಿಕ ನದಿಯ ನೀರು ನುಗ್ಗಿರುವಂತದ್ದು ಜನ ಜಾನುವಾರುಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕಾರ್ಯ ಸದ್ಯ ಅಲ್ಲಿ ನಡೆಯತಾ ಇದೆ। ಕಳೆದ 8 ವರ್ಷಗಳಿಂದ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿಯನ್ನು ಅಲ್ಲಿನ ಜನರು ಎದುರಿಸ್ತಾ ಇದ್ದಾರೆ। ಉಡುಪಿಯ ನಾವುಂದ ಗ್ರಾಮದ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ। ನಾವುಂದ ಗ್ರಾಮದ ಮಡಸಾಲುವಿನ ಮನೆಗಳು ಕೂಡ ಜಲಾವೃತವಾಗಿದ್ದಾವೆ। ನೆರೆ ಬಂದಾಗ ಮೂಲಸೌಕರ್ಯವನ್ನು ಸರ್ಕಾರ ಕಲ್ಪಿಸಿಲ್ಲ। ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗ್ರಾಮಸ್ಥರು। ಸರ್ಕಾರ ಜನರನ್ನು ಸಾಗಿಸೋದಕ್ಕೆ ಸಲಕರಣೆಗಳನ್ನು ಕೂಡ ನೀಡ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಅವರನ್ನು ಕಾಡ್ತಾ ಇದೆ। ಎಸ್ ಮತ್ತೊಂದು ಕಡೆ ಇಲ್ಲಿ NDRF ತಂಡ ಕೂಡ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸಾಗಿಸುವಂತ ಪ್ರಯತ್ನ ಮಾಡುತ್ತಾ ಇದೆ। ಆದರೆ ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಜೊತೆಗೆ ಸಲಕರಣೆಗಳನ್ನು ಕೂಡ NDRF ತಂಡಕ್ಕೆ ಸರ್ಕಾರ ನೀಡಿಲ್ಲ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ। ನಾವು ನಮ್ಮಲ್ಲಿದ್ದಂತ ದೋಣಿ ಮರದ ಹುಟ್ಟುಗಳನ್ನೇ ಬಳಸ್ತಾ ಇದ್ದೇವೆ ನಾವು ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ। ಹೀಗಾಗಿ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ। ಇಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಸರಿಯಾದಂತ ಸಲಕರಣೆಗಳನ್ನು ನೀಡಿಲ್ಲ ಅನ್ನುವಂತ ಬೇಸರ ಅಲ್ಲಿನ ಗ್ರಾಮಸ್ಥರದ್ದು। ನೆರೆ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಸರ್ಕಾರ ಸಹಾಯ ಹಸ್ತವನ್ನ ಚಾಚಬೇಕಾಗಿತ್ತು। ಕೇವಲ NDRF ತಂಡವನ್ನ ಅಲ್ಲಿಗೆ ಕಳುಹಿಸಿ ಕೊಟ್ಟುಬಿಟ್ರೆ ಸಾಕ, ಜನರನ್ನ ಸರಿಯಾದಂತ ಸುರಕ್ಷಿತ ಪ್ರದೇಶಗಳಿಗೆ ಸಾಗಾಟ ಮಾಡೋದಕ್ಕೆ ಜನರಷ್ಟೇ ಇಲ್ಲ, ಜೊತೆಗೆ ಅವರು ವಾಸ ಮಾಡ್ತಾ ಇರುವಂತ ಮನೆಗಳಿಗೆ ನೀರು ನುಗ್ಗದಂತ ಸಂದರ್ಭದಲ್ಲಿ ಮನೆಯಲ್ಲಿರುವಂತ ಸಾಮಾನುಗಳನ್ನಾಗಿರಬಹುದು ಅಥವಾ ಅವರ ಜೊತೆ ಇರುವಂತ ಸಾಕು ಪ್ರಾಣಿಗಳು ಜಾನುವಾರುಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆ ಬೇಕಾಗುತ್ತೆ। ಆ ವ್ಯವಸ್ಥೆಯನ್ನು ಸರಿಯಾಗಿ ಸರ್ಕಾರ ಮಾಡಿಕೊಟ್ಟಿಲ್ಲ ಅನ್ನುವಂತ ಬೇಸರ ಅವರನ್ನು ಕಾಡ್ತಾ ಇದೆ। ಉಡುಪಿ ನಾವುಂದಾದಲ್ಲಿ ಪ್ರವಾಹದ ಪರಿಸ್ಥಿತಿ ಯಾವ ರೀತಿಯಾಗಿ ಉಂಟಾಗಿದೆ ಅಂತ ಹೇಳಿ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ। ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಸೌಪರ್ಣಿಕ ನದಿ ತುಂಬಿ ಹರಿತಾ ಇದೆ। ಸೌಪರ್ಣಿಕ ನದಿಯ ನೀರು ಈಗ ಗ್ರಾಮದ ಒಳಗಡೆ ನುಗ್ಗಿದೆ। ಗ್ರಾಮದ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ। ಕುಂದಾಪುರದ ಬೈಂದೂರು ತಾಲೂಕಿನ ನಾವುಂದ ಗ್ರಾಮ ಈಗ ಜಲಾವೃತವಾಗಿದೆ। ಹಲವು ಮನೆಗಳಿಗೆ ನೀರು ನುಗ್ಗಿದೆ। ಜನ ಜಾನುವಾರುಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕಾರ್ಯ NDRF ತಂಡದಿಂದ ಆಗ್ತಾ ಇದೆ। ಕಳೆದ 8 ವರ್ಷಗಳಿಂದಲೂ ಕೂಡ ಆ ಭಾಗದಲ್ಲಿ ಇದೇ ಪರಿಸ್ಥಿತಿ ಮುಂದುವರ್ಕೊಂಡು ಬಂದಿದೆ। ಆದರೆ ಇನ್ನೂ ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆ ಸಾರ್ವಜನಿಕರಿಗೆ ಅಲ್ಲಿನ ಗ್ರಾಮಸ್ಥರಿಗೆ ಆಗಿಲ್ಲ। ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅವರು ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗತ್ತೆ। ಪುನಃ ಮಳೆ ಕಡಿಮೆಯಾದಾಗ, ನೆರೆ ಕಡಿಮೆಯಾದಾಗ, ಪ್ರವಾಹ ಪರಿಸ್ಥಿತಿ ತಣ್ಣಗಾದಾಗ ಪುನಃ ವಾಪಸ್ ಅವರು ಬಂದು ಅವರ ಮನೆಗಳಿಗೆ ಸೇರಿಕೊಳ್ಳುತ್ತಾರೆ. ಇನ್ನು ಕೆಲವೊಂದಷ್ಟು ಮನೆಗಳಿಗೆ ಸಂಪೂರ್ಣವಾಗಿ ಹಾನಿಯಾಗಿರುತ್ತೆ. ಆ ಮನೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ಅಥವಾ ಆ ಮನೆಗಳಿಗೆ ಪರ್ಯಾಯವಾಗಿ ಹೊಸದಾಗಿರುವಂತಹ ಮನೆಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಿಲ್ಲ ಇದುವರೆಗೂ ಕೂಡ. ಕಳೆದ 8 ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನು ಅಲ್ಲಿನ ಗ್ರಾಮಸ್ಥರು ನೋಡಿಕೊಂಡು ಬರ್ತಿದ್ದಾರೆ. ನೆರೆ ಬಂದಾಗ ಮೂಲ ಸೌಕರ್ಯವನ್ನ ಕಲ್ಪಿಸದೇ ಇರುವಂತಹ ಸರ್ಕಾರ ಯಾಕೆ ಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಅವರ ಸಹಾಯಕ್ಕೆ ಬರ್ತಾ ಇಲ್ಲ. ಸರ್ಕಾರ ಜನರನ್ನ ಸಾಗಿಸೋದಕ್ಕೆ ಸಲಕರಣೆಗಳನ್ನು ನೀಡ್ತಾ ಇಲ್ಲ. ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಅವರಲ್ಲೇ ಇದ್ದಂತಹ ದೋಣಿ ಮರದ ಹುಟ್ಟುಗಳನ್ನೇ ಬಳಸ್ಕೊಂಡು ಅವರು ಬೇರೆ ಜಾಗಗಳಿಗೆ ಹೋಗಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಅಲ್ಲಿ ಸರ್ಕಾರ ಇದ್ದು ಏನು ಪ್ರಯೋಜನ? ಸರ್ಕಾರ ಸತ್ತೋಗಿದೆಯಾ ಅನ್ನುವಂತಹ ಆಕ್ರೋಶ ಅಲ್ಲಿನ ಗ್ರಾಮಸ್ಥರದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುನಿಲ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಉಡುಪಿಯ ನಾವುಂದ ಗ್ರಾಮದ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಆದರೆ ಅಲ್ಲಿನ ಗ್ರಾಮಸ್ಥರ ಒಂದು ಅಸಮಾಧಾನ ಏನಪ್ಪ ಅಂತಂದ್ರೆ, ಎಂಥ ಸಂದರ್ಭದಲ್ಲಿ ಜನರನ್ನ ಮತ್ತೊಂದೆಡೆ ಸ್ಥಳಾಂತರ ಮಾಡುವುದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಕೂಡ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಜನರ ಜೀವನ ಒಂದು ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಮಲೆನಾಡಿನ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಕೊಡಗಾಗಿರ್ಬೋದು, ಸಾಕಷ್ಟು ಕಡೆಗಳು ಈಗ ಮಳೆ ವರ್ಣನಾರ್ಭಟಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ವಾಹನ ಸವಾರರಂತೂ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇವೇನು ರಸ್ತೆನ ಅಥವಾ ಹಳ್ಳ ಕೊಳ್ಳಗಳ ಎನ್ನುವಂತಹ ಕನ್ಫ್ಯೂಸ್ ನಮ್ಗೆ ಇಲ್ಲಿ ನೋಡ್ತಾ ಇರೋದು ಇದು ಎದುರಾಗಿರುವಂತದ್ದು. ಯಾಕೆಂದ್ರೆ ದೃಶ್ಯಗಳಲ್ಲಿ ಅದೇ ರೀತಿಯಾದಂತಹ ಒಂದು ವಿಸಲ್ಸ್ ಪ್ಲೇ ಆಗ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ, ಈ ಹಿಂದೆ ಏನು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದ್ರು ಸಹ ಸರ್ಕಾರ ಯಾಕೆ ಆ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿಲ್ಲ? ಎಲ್ಲೆಲ್ಲಿ ನೀರುಗಳು ಅಂದ್ರೆ ನೀರು ಹೆಚ್ಚಾಗುತ್ತೆ ಅಂತ ಗೊತ್ತಿದ್ರು ಕೂಡ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡುವ ಕೆಲಸಕ್ಕೆ ಸರ್ಕಾರ ಯಾಕೆ ಮುಂದಾಗಲಿಲ್ಲ ಎನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇದ್ರೆ ಇತ್ತ ಕೊಡಗಲ್ಲಿ ಈ ಹಿಂದೆ 2 ವರ್ಷಗಳಿಂದ ಪ್ರವಾಹ ಏನು
ಪ್ರವಾಹ ಆಗಿತ್ತು ಅದೇ ಸ್ಥಿತಿ ಮತ್ತೆ ಮರುಕಳಿಸುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸಹ ಎದುರಾಗಿರುವಂತದ್ದು ಅದೇ ರೀತಿಯಾದಂತ ಮಳೆ ಆಗ್ತಾ ಇರುವಂತದ್ದು ಕೊಡಗಲ್ಲಿ ಆವೆಲ್ಲ ಘಟನೆಗಳನ್ನು ನೋಡಿ ಸರ್ಕಾರ ಯಾಕೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಿಲ್ಲ ಇದೆಲ್ಲದಕ್ಕೂ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತಾನೆ ತಿಳಿದು ಬಂದಿರುವಂತದ್ದು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ನಿರಂತರ ಮಳೆಯಿಂದ ಏನು ರಾಷ್ಟ್ರೀಯ ಹೆದ್ದಾರಿ 66 ಅದು ಜಲಾವೃತವಾಗಿರುವಂತದ್ದು ಸಂಪೂರ್ಣವಾಗಿ ಇನ್ನು ಕೆಆರ್ಎಸ್ ಡ್ಯಾಂ ಬರ್ತಿಗೆ ಇನ್ನು ಕೇವಲ 5 ಅಡಿ ಮಾತ್ರ ಬಾಕಿ ಇರುವಂತದ್ದು ಮಂಡ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೊಡಗಿನಲ್ಲಿ ಧಾರಾಕಾರವಾದಂತ ಮಳೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಇದೀಗ ತುಂಬಿರುವಂತದ್ದು ಇನ್ನು 5 ಅಡಿ ಬಾಕಿ ಇದೆ ಅದು ತುಂಬಲಿಕ್ಕೆ 38,858,000 ಕ್ಯೂಸೆಕ್ ನೀರು ಹೆಚ್ಚಳವಾಗಿರುವಂತದ್ದು ಕೆಆರ್ಎಸ್ ಡ್ಯಾಂ ನಲ್ಲಿ ಅಂತ ತಿಳಿದು ಬಂದಿರುವಂತದ್ದು ಸುಧಾ ಅದಾದ ಮೇಲೆ ಸಾಕಷ್ಟು ಕಡೆಯಲ್ಲೂ ಕೂಡ ವರ್ಣ ಬರ್ತಾ ಇದ್ದಾನೆ ಇನ್ನು ಅಂಬೋಲಿ ಫಾಲ್ಸ್ ಕೂಡ ಮೈದುಂಬಿ ತುಳುಕ್ತಾ ಇರುವಂತದ್ದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಾರಿ ಮಳೆ ಆಗ್ತಾ ಇರತಕ್ಕಂತಹ ಸಲುವಾಗಿ ಅಂಬೋಲಿ ಫಾಲ್ಸ್ ಮೈದುಂಬಿಕೊಂಡಿದ್ದು ಧುಮುಕ್ತಾ ಇದೆ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಂತಹ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶ ಏನಿದೆ ಆ ಒಂದು ಫಾಲ್ಸ್ ಹಾಗೇನೆ ಮಹಾರಾಷ್ಟ್ರ ಆಗಿರ್ಬೋದು ಗೋವಾ ಮಾರ್ಗ ಮಧ್ಯವಿದ್ದು ನೂರಾರು ಜನ ಪ್ರವಾಸಿಗರು ಸಹ ಎಂಜಾಯ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇರುವಂತದ್ದು ಸುಧಾ ಇನ್ನು ಮಳೆ ಆರ್ಭಟ ಆದ ಹಿನ್ನೆಲೆಯಲ್ಲಿ ಕೊಡಗಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಸಹ ಘೋಷಣೆ ಮಾಡಲಾಗಿರುವಂತದ್ದು ಕೊಡಗಿನಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು ಈ ಹಿನ್ನೆಲೆ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಿಸಲಿದ್ದಾರೆ ಏನು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಅಂತ ತಿಳಿದು ಬಂದಿರುವಂತದ್ದು ಸುಧಾ ಓಕೆ ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುನಿಲ್